ರಘು ದೊಡ್ಡಿಯರಿ ಅವರೇ ಬಿಜೆಪಿ ಜೆಡಿಎಸ್ ನ ಸ್ಟ್ರಾಟಜಿಗಳ ಮುಂದೆ ನಿಮ್ಮ ಸ್ಟ್ರಾಟಜಿಗಳು ಅವಾಗವಾಗ ಆ ಕಡೆನೂ ಹೋಗುತ್ತೆ ಈ ಕಡೆನೂ ಹೋಗುತ್ತೆ ಅನ್ನುವಂತ ಆರೋಪಗಳು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಒಂದಾಗಿರೋದನ್ನ ನಿಮ್ಮನ್ನು ತುಂಬಾ ಒಂಥರ ವಿಚಲಿತವಾಗಿ ಮಾಡಿದೆ ನಮ್ಗೆ ಆ ತರ ವಿಕಲಿತರಾದ ರೀತಿಯಲ್ಲಿ ವಿಚಲಿತರಾದ ರೀತಿಯಲ್ಲಿ ಸಿದ್ದರಾಮಯ್ಯವರು ಸಭೆಗಳನ್ನ ಮಾಡೋದು ಡಿ ಕೆ ಶಿವಕುಮಾರ್ ಅವರು ಹೇಳುವಂತ ಸ್ಟೇಟ್ಮೆಂಟ್ಸ್ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ ನೀವು ಖಂಡಿತವಾಗ್ಲೂ ಇಲ್ಲ ಯಾಕೆ ಅಂತ ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಸಭೆಗಳನ್ನು ಮಾಡೋದು ಚುನಾವಣಾ ಪ್ರಿಪರೇಷನ್ಸ್ ಮಾಡೋದು ಸಹಜ ಬಟ್ ಒಂದು ವಿಚಾರವನ್ನ ನಾನು ಜೆಡಿಎಸ್ ವಿಚಾರದಲ್ಲಿ ಹೇಳ್ತೇನೆ ಒಂದು ಕಾಲದಲ್ಲಿ ರಾಜರಂಗ್ ಬೆಳ್ದಿದ್ದಂತವರು ಇವತ್ತು ದೊಣ್ಣೆ ಕೊಟ್ಟು ಒಡೆಸ್ಕೊಳ್ಳುವಂತ ಪರಿಸ್ಥಿತಿ ಬಂದಿರತಕ್ಕಂಥ ನಿಜವಾಗ್ಲು ಬೇಜಾರಕ್ಕ ಸಂಗತಿ ಓಕೆ ಒನ್ ನಿಮಿಷ

ಇಡೀ ಚಂದಣ್ಣವ್ರ ಹತ್ರ ಹೋಗಿ ಪ್ರಾದೇಶಿಕ ಪಕ್ಷದ ಹತ್ರ ಬೀಳ ಮಟ್ಟಕ್ಕೆ ಹೋಗಿ ಉತ್ತರ ಪ್ರದೇಶದಲ್ಲಿ ಹದಿನೇಳು ಸೀಟಿಗೆ ಪಂಜಾಬಲ್ ಕೊಡೋದಿಲ್ಲ ಅಂದ್ರು ಪಶ್ಚಿಮ ಜೆಡಿಎಸ್ ನಾವು ಅವ್ರಿಗೆ ಇನ್ನು ಬನ್ನಿ ಅಪ್ಪ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳ್ಬಿಟ್ಟು ನಾವು ಅಧಿಕಾರವನ್ನ ಕೊಟ್ವಿ ಇವತ್ತು ಬಿಜೆಪಿ ಜೆಡಿಎಸ್ ಬಿಜೆಪಿ ಕೇವಲ ಏನು ನಾವು ಏಳು ಸೀಟ್ ಅನ್ನು ಕೊಟ್ಟಿದ್ವಿ ಇವಾಗ ಎರಡು ಸ್ಥಾನಕ್ಕೆ ತೃಪ್ತಿ ಪಟ್ಟು ಇವಾಗ ಕಾರ್ಯಕರ್ತರಿಗೆ ಏನ್ ಭಯ ಉಟ್ಟಾಗಿದೆ ಅಂತ ಹೇಳಿದ್ರೆ ಎಲ್ಲಿ ನಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಅವ್ರು ಏನ್ ಹೇಳ್ತಾರೆ ಟ್ರಾನ್ಸ್ಫರ್ ಮಾಡ್ತಿದ್ವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾರ ಯಾಕೆ ಟಿಕೆಟ್ ಕೊಡ್ತಾ ಇಲ್ಲ ಇವರು ಬರೀ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅದು ಸ್ಟ್ರಾಂಗ್ ಇರ್ತಕ್ಕಂಥ ಜೆಡಿಎಸ್ ಸ್ಟ್ರಾಂಗ್ ಇರ್ತಕ್ಕಂಥ ಭಾಗದಲ್ಲಿ ಮಾತ್ರ ಯಾಕೆ ಅದು ಎರಡು ಸೀಟ್ ಮಾತ್ರ ಯಾಕೆ ಕೊಡ್ತಾ ಇದ್ರಿ ಹಾಗಿದ್ರೆ ಅಲ್ಲೂ ಒಂದ್ ಐದು ಕೊಡಿ ಅಲ್ಲೂ ಒಂದ್ ಐದು ಕೊಡಿ ಅಲ್ಲೂ ಒಂದು ಕೊಟ್ಟಿದ್ವಲ್ಲ ಐದು ಕೊಡಿ ನಾವು ಮಂಗಳೂರ್ ಕೊಟ್ಟಿದ್ವಿ ಉಡುಪಿ ಮ ಕೊಟ್ಟಿದ್ವಿ ಓಕೆ ಕೋಲಾರ ಕೊಟ್ಟಿದ್ವಿ ಸೊ ಓವರ್ ಆಲ್ ಸೆವೆನ್ ಸೀಟ್ ಅನ್ನ ಕೊಟ್ಟಿದ್ವಿ ಉತ್ತರ ಕರ್ನಾಟಕದಲ್ಲಿ ಕೊಡ್ಲಿಲ್ಲ ನಾವು ಅಂತ ವಿಚಾರ ಈಗಿನ ವಿಚಾರ ಸನ್ನಿವೇಶ ಏನಾಗಿದೆ ಅಂತ ಹೇಳಿದ್ರೆ ವಾಸ್ತವನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಿಜ ರಾಜ ಜನತೆ ಎಸ್ಪೆಷಲಿ ಜೆ ಜೆಡಿಎಸ್ನ ನ ಕಾರ್ಯಕರ್ತರು ಯಾಕೆ ಗಲಿಬಿಲಿ ಭಯದಲ್ಲಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾತಾಡ್ತಾ ಇದ್ದಾರೆ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ ಈಗ ಮಂಡ್ಯದಲ್ಲಿ ನಡೆದಿರತಕ್ಕಂಥ ಒಳಪಡಗಳು ಮಂಡ್ಯದಲ್ಲಿ ಶುರುವಾಗಿರ್ತಕ್ಕಂಥ ಸುನಾಮಿ ಮತ್ತೆ ಏನು ಹೇಳಿದ್ರಲ್ಲ ನೀವು ಜ್ವಾಲಾಮುಖಿ ಇಡೀ ರಾಜ್ಯಕ್ಕೆ ಆಡ್ಕೊಳ್ತದೆ ವಾರದಲ್ಲಿ ಗೊತ್ತಾಗ್ತದೆ ವಿಚಾರದಲ್ಲಿ ಯಾಕೆ ಅಂತ ಹೇಳಿದ್ರೆ ಅವರು ಈ ದಕ್ಷಿಣ ಭಾರತ ಭಾಗದಲ್ಲಿ ಸರಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಜೆಡಿಎಸ್ ಬಿಜೆಪಿಗೆ ನಾವು ಇವತ್ತು ಅವಕಾಶವನ್ನು ಬೆಳೆಯ ಕೊಟ್ರೆ ನಮಗೆ ಈ ಭಾಗದಲ್ಲಿ ಇಲ್ಲಿ ನಾವು ಒಂದಿ ಇರದೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇಲ್ಲೂ ಕಳ್ಕೊಂಡ್ರೆ ನಮಗೆ ಎಲ್ಲಿ ಹೋಗೋದು ಅಂತ ಹೇಳಿ ಅಲ್ಲೇನು ಇನ್ ಕೇಸ್ ಏನಾದರೂ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಐದು सीट ಕೊಟ್ಟು ಅವರ ಜೆಡಿಎಸ್ ಬಿಜೆಪಿ ಅವರ ವೋಟನ್ನ ಕಾರ್ಯಕರ್ತರ ನಂಬ್ರವಾಗಿ ತಳ್ಳೋದ್ರು ಅಟ್ಲೀಸ್ಟ್ ಒಂದು ಸ್ಟ್ರೆಂತ್ ಉಳಿಸ್ಕೊತೀವಿ ಅದನ್ನೂ ಮಾಡ್ತಾ ಇಲ್ಲ ಬಿಜೆಪಿ ಅವರು ನಮಗೆ ದ್ರೋಹವಾಗಿತಾ ಇದ್ದಾರೆ ಏನ್ ಯಾವ ರೀತಿ ಅಂತ ಹೇಳಿದ್ರೆ ಇರೋತಕ್ಕಂತ ಸ್ಟ್ರೆngth ಅಲ್ಲಿ ಇರತಕ್ಕಂತ ಜಾಗದಲ್ಲಿ ಎರಡು ಕೊಟ್ಬಿಟ್ಟು ನೀವು ಸಾಕೋ ಎರಡು ಕಂಟೆಸ್ಟ್ ಮಾಡಿ ಇಲ್ಲ ಅಂದ್ರೆ ಬನ್ನಿ ಜೆಡಿಎಸ್ ಬಿಜೆಪಿ ಇಂದ ಕಂಟೆಸ್ಟ್ ಮಾಡಿ ಅಂತ ಹೇಳ್ತವರಲ್ಲ ನೀವು ಆಗಲೇ ಒಂದು ಉತ್ತಮವಾದಂತ ಪ್ರಶ್ನೆ ಕೇಳಿದ್ರಿ ಮಾಧ್ಯಮದಲ್ಲಿ ನೋಡಿ ಅಲ್ಲಲ್ಲ ನಾನು ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು ಹಾಸನ ಮತ್ತೆ ಮಂಡ್ಯದಲ್ಲಿ ಆ ಆ ಮಾಧ್ಯಮದ ಇದ್ರ ಪ್ರಕಾರ ಹೇಳ್ತಾ ಇರ್ತಕ್ಕಂಥದ್ದು ಆಯ್ತು ನೀವು ಒಂದ್ ಪ್ರಶ್ನೆ ನೇರವಾಗಿ ಕೇಳಿದ್ರಿ ಯಾಕೆ ಎನ್ ಡಿ ಅಭ್ಯರ್ಥಿ ಅಂತ ಇಲ್ಲಿವರೆಗೂ ಯಾಕೆ ಹೇಳ್ತಾ ಬಿಜೆಪಿ ಅವರು ಎನ್ ಡಿ ಮೈತ್ರಿ ಕೂಟ ಬೇಕು ಎನ್ ಡಿ ಅಭ್ಯರ್ಥಿ ಯಾಕೆ ಜೆ ಅವರು ಯಾಕೆ ಎನ್ ಡಿ ಆಗಿ ಹತ್ ಸೀಟ್ ಇವ್ರು ಕೊಡಬಾರ್ದು ಅದಕ್ಕೆ ಖಂಡಿತ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಬಿಜೆಪಿ ಅವರು ಪವರ್ ಅನ್ನ ಶೇರ್ ಮಾಡುವಂತ ಸ್ಥಿತಿಲಿಲ್ಲ ಇಲ್ಲ ಅವರು ಹೇಗಾದ್ರೂ ಮಾಡಿ ಏನು ಸ್ಥಳೀಯ ಏನು ಪ್ರಾದೇಶಿಕ ಪಕ್ಷ ತುಳಿಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಬೆನಿಫಿಟ್ ತಗೊಳ್ಬೇಕು ಮುಳುಗಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆ ಮೈತ್ರಿನ ಮಾಡ್ಕೊಂಡಿದ್ದಾರೆ

ಮಾನ್ಯ ಲೋಕಸಭಾ ಸದಸ್ಯರಂತ ಡಿ ಕೆ ಸುರೇಶ್ ಅವರು ಇವತ್ತು ನೆನಪಿಸ್ಕೋಬೇಕು ಕುಮಾರಣ್ಣ ಅವ್ರನ್ನ ಮೈತ್ರಿ ಧರ್ಮ ಪಾಲನೆ ಮಾಡಿ ಅವ್ರನ್ನ ಸಂಸದರನ್ನಾಗಿ ಹಗಲು ರಾತ್ರಿ ಶ್ರಮಪಟ್ಟರು ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಡ್ಯದಲ್ಲಿ ಏನು ಮಾಡಿದ್ರು ಸರ್ ಕಾಂಗ್ರೆಸ್ ಅವರು ತುಮಕೂರು ತುಮಕೂರಲ್ಲಿ ಏನು ಮಾಡಿದ್ರು ಸರ್ ನಾನು ಹೇಳ್ತಿಲ್ವಾ ಸರ್ ಸಮ್ಮಿಶ್ರ ಸರ್ಕಾರ ಸರ್ಕಾರ ಅಂದಾಗ ಅದು ಯಾವುದೇ ಇರಲಿ ಸರ್ಕಾರ ಈಗ ಕಾಂಗ್ರೆಸ್ ಅವರು ಅಲ್ಲಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ಮಾಡ್ಕೊಂಡಿದ್ರು ಶಿವಸೇನೆ ಜೊತೆ ಮಾಡ್ಕೊಂಡಿದ್ರು ಸಮ್ಮಿಶ್ರ ಸರ್ಕಾರ ಅಂದಾಗ ದಿಷ್ಟೇ ಆಗಲಿ ಕಾಪಾಡ್ಕೋಬೇಕು ಆ ಧರ್ಮ ಮೈತ್ರಿ ಧರ್ಮ ಪಾಲನೆ ಮಾಡೋದು ಏನು ಮಾಡುದು ಸರ್ ಇವರು ಮೋಸ ಮಾಡಿದ್ರು ಅದೇ ಕುಮಾರಣ್ಣ ಡಿ ಕೆ ಸುರೇಶ್ ಅವರನ್ನ ಸಂಸದರನ್ನ ನೆನಪಿಸ್ಕೋಬೇಕು ಸರ್ ಅದಿರಲಿ ಅದೊಂದು ಭಾಗವಾಗಿರ್ಲಿ ಇವತ್ತು ಜೆಡಿಎಸ್ ಕಾರತ್ತು ಹೋದ್ರೆ ಒಂದು ರೀತಿ ಯೋಚನೆ ಕುಮಾರಣ್ಣ ಅವರು ಹೋಗಿ ಕಾಫಿ ಕುಡಿತಿದ್ದಾರೆ ಅಂತಂದ್ರೆ ಅದೊಂದು ರೀತಿ ಯೋಚನೆ ಲೋಕಸಭಾ ಕ್ಷೇತ್ರ

ಕಾರ್ಯಕರ್ತರಿಗೆ ಶಕ್ತಿ ಇದೆ ಡೆಮೋಕ್ರಸಿ ಬ್ಯೂಟಿ ಆಫ್ ಡೆಮೋಕ್ರಸಿ ಅದು ನನ್ನ ನಾಯಕನಿಗೆ ಕ್ಷೇತ್ರದ ಟಿಕೆಟ್ ಕೊಡಿ ನನ್ನ ನಾಯಕನಿಗೆ ಕೊಡಿ ಅನ್ನೋದ್ ಸಚಿವರಿಗಾಗ್ಲಿ ಶಾಸಕರಾಗ್ಲಿ ಅದೇ ಮತ್ತೆ ಹೇಳೋದು ಡೆಮೋಕ್ರಸಿಲ್ಲ ಎನ್ ಎ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕಾಂಗ್ರೆಸ್ ಅವರು ಇಷ್ಟೇ ಸೀಟ್ ಕೊಡ್ತಾರೆ ಅಂತ ಕಾಂಗ್ರೆಸ್ ಅವ್ರಿಗೆ ಹೆಂಗ್ ಗೊತ್ತು ಸರ್ ಇಲ್ಲ ಕುಮಾರಣ್ಣ ಅವರು ಟೆಲಿಗ್ರಾಮ್ ಕೊಟ್ಟಿರ್ಬೇಕು ಇಲ್ಲ ಒಬ್ಬ ಅವರು ಒಂದು ಲೆಟರ್ ಬರ್ದಿರ್ಬೇಕು ಮಾಧ್ಯಮದಲ್ಲಿ ಎಲ್ಲ ಕ್ಯಾಂಡಿಡೇಟ್ ಆಗಿ ಬಗ್ಗೆ ಮಾತಾಡೋಟ್ ಆಗಿ ಮಾಡಿದ್ರೆ ಅಂದ್ರೆ ನನ್ನ ಸ್ನೇಹಿತರ ಲಘು ಅವರು ಮಾತಾಡ್ತಾ ಹೇಳಿದ್ರು ಮೈತ್ರಿ ಧರ್ಮವನ್ನ ಪಾಲಿಸಿ ನಾವೇ ಅವ್ರಿಗೋಗಿ ಮುಖ್ಯಮಂತ್ರಿ ಪದವಿಯನ್ನ ಬಿಟ್ಕೊಟ್ವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂತ ಹೇಳಿ ಮಾನ್ಯ ದೇವೇಗೌಡರು ಆನ್ ರೆಕಾರ್ಡ್ ಹೇಳಿದರೆ ನಾನೇನೆ ಸೂಚನೆ ಮಾಡಿದ್ದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಹೇಳಿ ಆದ್ರೆ ಗುಲಾಮ್ ನಂಬಿ ಆಜಾದನ್ನು ಕಳಿಸ್ಬಿಟ್ಟು ನಮ್ಮ ಮನೆಗೆ ಬೇಡ 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 ಮಲ್ಲಿಕಾರ್ಜುನ ಖರ್ಗೆ ಆದರೆ ಮಾಡೋದು ಬೇಡ ಮಾಡೋದು ಬೇಡ ಅಂತ ಹೇಳಿ ಕುಮಾರಸ್ವಾಮಿ ಆಗಲಿ ಅಂತೇಳಿ ಪ್ರಪೋಸ್ ಮಾಡಿ ಒತ್ತಾಯ ಮಾಡಿದವರೇ ಕಾಂಗ್ರೆಸ್ ಅವರು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮಾಡಬಾರ್ದು ಅನ್ನೋದು ಕಾಂಗ್ರೆಸ್ ಡಿಸಿಷನ್ನ ಅಲ್ವಾ ದಲಿತ ವಿರೋಧಿ ಕಾಂಗ್ರೆಸ್ಸು ಅವತ್ತು ಅವಕಾಶ ಇದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅನ್ಯಾಯ ಮಾಡ್ತು ಎರಡನೇದು ಮೊನ್ನೆ ಮಮತಾ ಅವರು ಹೇಳ್ತಾ ಇದ್ದಾರೆ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯ ಇದು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಆದರೆ ಸಿದ್ದರಾಮಯ್ಯವರು ಇಲ್ಲಿಂದ ವಿರೋಧ ಮಾಡ್ತಾರೆ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಒತ್ತಡ ತಂದು ಅವ್ರ ಬಾಯಲ್ಲೇ ಹೇಳ್ತಾರೆ ಇಲ್ಲ ನನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳಿ ಇದು ದಲಿತ ವಿರೋಧಿ ನೀತಿನ ಅಲ್ವಾ ಸರ್ ಇವತ್ತು ಹೇಳ್ಬಿಡಲಿ ಅವರು ಯಾಕೆ ಅವ್ರಿಗೆ ಕೊಟ್ಟು ಒಂದು ಇನ್ನು ಇನ್ನೂ ಮುಗಿಲಿಲ್ಲ ಒಳ್ಳೆ ರೆಸ್ಪೆಕ್ಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ದೇವೇಗೌಡರು ಮತ್ತೆ ಕುಮಾರಣ್ಣನವರು ಯಾವಾಗ ಯಾವಾಗ ಸಮಯದಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಅವ್ರು ಮಾಡ್ತಾರೆ ಈ ವಿಚಾರವನ್ನ ಆರು ನಾಲ್ಕಷ್ಟು ಆರು ವರ್ಷ ಸುಳ್ಳು ಬಗ್ಗೆ ಗೌರವ ಇದೆ ಮಾನ್ಯ ಅವರ ಬಗ್ಗೆ ವರ್ಷದ ಹಿಂದೆ ಐದು ವರ್ಷದ ಹಿಂದೆ ಬಿಟ್ಟು ಚುನಾವಣಾ ಲಾಭ ಕೇವಲ ಬಿಜೆಪಿಯ ಜೊತೆ ಕೈ ಜೋಡಿಸಿದೆ ಹೆಚ್ಚಿನ ಸ್ಥಾನವನ್ನ ಹೆಚ್ಚಿನ ಆ ಸಮುದಾಯಗಳ ಒಡಿರುವಂತ ಕೆಲಸ ಮಾಡಿ ಕಾಂಗ್ರೆಸ್ ನ ನೀತಿಗಳೇನು ಏನು ಅಂತ ಹೇಳ್ತಾ ಇದ್ರು ಬಟ್ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ನ ನೀತಿಗಳೇನು ಅನ್ನೋದನ್ನ ಇಲ್ಲಿವರೆಗೂ ಅವ್ರು ಹೇಳ್ತಾ ಇಲ್ಲ ಬಿಜೆಪಿ ಅವ್ರನ್ನ ಕೇಳಿದ್ರೆ ಎನ್ ಡಿ ಎನ್ನುವ ಮಾತು ಬರುತ್ತೆ ಜೆಡಿಎಸ್ನವ್ರು ಕೇಳಿದ್ರೆ ಇನ್ನೂ ಆಗೇ ಇಲ್ಲ ಚರ್ಚೆ ಅಂತಾರೆ ಅಲ್ಲಿ ನೋಡಿದ್ರೆ ಅಲ್ಲಿ ನಾಯಕರುಗಳೆಲ್ಲ ಮಾತಾಡ್ತಾರೆ ಇನ್ಕ್ಲೂಡಿಂಗ್ ಚಂದ್ರಶೇಖರ್ ಅವರು ಕೂತ್ಕೊಂಡು ಮಾತಾಡಿ ಬಂದಿದ್ದಾರೆ ತುಮಕೂರಲ್ಲಿ ಇವೆಲ್ಲ ಇರಬೇಕಾದ್ರೆ ಎಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಬಟ್ ಇಲ್ಲೇನಾಗ್ತಾ ಇದೆ